ಸರ್ ಸರ್ ತುಂಬಾ ವೇಟ್ ಮಾಡ್ತಾ ಇದೀವಿ, ತುಂಬಾ ವೇಟಿಂಗ್ ಲಿಸ್ಟ್ ಅಲ್ಲಿತ್ತು ಪ್ರವಾಸ ಮೂವಿ, ತುಂಬಾನೇ ಆದ್ರೂ ಫುಲ್ ಟೆನ್ಷನ್ ಅಲ್ಲಿತ್ತು. ಸದ್ಯಕ್ಕೆ ಮೇಲೆ ಪ್ರವಾಸ ಮೂವಿ ಬಂದೈತೆ, ನಮ್ಗೆಲ್ಲ ಫುಲ್ ಖುಷಿ ಆಗ್ತೈತೆ. ನಮ್ಮೆಲ್ಲ ಫ್ಯಾನ್ ಬಾಯ್ ಎಲ್ಲ ಬಂದವ್ರೆ, ನಮ್ ಫೈವ್ ಹುಡುಗ ಫ್ಯಾನ್ ಬಾಯ್ ರಿಪೋರ್ಟ್ ಎಲ್ಲ ಸೂಪರ್ ಆಗೈತೆ ಅಂತ ಹೇಳ್ತಾವ್ರೆ. ಒಟ್ನಲ್ಲಿ ಈಗಿಂತ ಸಲಾರ ಅಂತೂ ಪಕ್ಕ ಬ್ಲಾಕ್ ಬಸ್ಟರ್. ಏನಿಲ್ಲ ಏನಿಲ್ಲ, ಫಸ್ಟ್ ಪಿಕ್ಚರ್ ನೋಡ್ಬೇಕು ಆಮೇಲೆ ಖುಷಿ ಪಡ್ಬೇಕು ಅಷ್ಟೇ, ಬೇರೆ ಏನೂ ಇಲ್ಲ. ನೀವು ನಮ್ ಜೊತೆ ನೋಡುವಂತೆ ಬನ್ನಿ ಬನ್ನಿ ಬನ್ನಿ. ಚಿಂದಿ ಚಿತ್ರಾನ್ನ ಇವತ್ತು ಥಿಯೇಟರ್ ಎಲ್ಲ ಬ್ಲಾಸ್ಟ್ ಆಗಿದೆ ಕೇಳಿ ನೀವು. ಮಿಡ್ನೈಟ್ ಶೋ ನೋಡಾಯ್ತು ಆಲ್ರೆಡಿ, ಸ್ಟೇಟಸ್ ಅಲ್ಲಿ ನೋಡಿದ್ರೆ ಗೂಸ್ ಬಂಪ್ ಬರ್ತಾ ಇದೆ. ನಾವ್ ಇವಾಗ ನೋಡ್ತಾ ಇದೀವಿ ನೋಡಿ, ಥಿಯೇಟರ್ ಬ್ಲಾಸ್ಟ್ ಆಗಿದೆ ಕೇಳಿ ಇವತ್ತು. ಡಬಲ್ ಸ್ಟಾರ್ ಅಸ್ತಿರೋರ್ಗೆ ಬಿರಿಯಾನಿ ಸಿಕ್ಕರೆ ಹೆಂಗೆ, ಹಂಗಾಗ್ಬಿಡೈತೆ ನಮ್ಗೆ ಇವಾಗ ಸಲಾರ್ ಸಿನಿಮಾ. ಯಾಕೆಂದ್ರೆ ಇವಾಗ ಬಾಲಿವುಡ್ ಅವರು ನಮ್ಮನ್ನ ನೋಡಿ ಎದುರ್ಕೋಬೇಕು, ಅದನ್ನ ಹೆಂಗೆ ಅಂದ್ರೆ ಈ ಸಲಾರ್ ಸಿನಿಮಾ ನೋಡ್ಬೇಕು. ಯಾಕೆಂದ್ರೆ ಬಂದಿರೋದ್ ಇಲ್ಲಿ ಡೈನಾಸರ್, ಮೂರ್ ವರ್ಷದಿಂದ ಅವ್ರು ಅನ್ಕೊಂಡಿದ್ದು ಅವ್ರು ರೀಚ್ ಮಾಡಕ್ ಆಗ್ಲಿಲ್ಲ. ಇದ್ರಲ್ಲಿ ನೋಡಿ ಇಬ್ರು ಬರ್ಕೊಡ್ತೀನಿ ನಮ್ಮೆಲ್ಲ ರೆಕಾರ್ಡ್ ಏನೈತೆ ಇಲ್ಲಿವರೆಗೂ, ಬಾಹುಬಲಿದ್ ಏನೈತೆ ಅದ್ ಅಳ್ಸೋದೇ ಸಲಾರ್ ಬರ್ದಿಟ್ಕೊಂಬಿಡಿ. ಇನ್ನೊಂದ್ ಸ್ವಲ್ಪ ನಮ್ಗೇನ್ ಶಾರುಖ್ ಖಾನ್ ಅಂದ್ರೆ ಬೇಜಾರಲ್ಲ, ಕೋಪ ಇಲ್ಲ ಸರ್, ಇಷ್ಟನೇ ಅವರು. ಒಳ್ಳೆ ಸಿನಿಮಾನೇ ಮಾಡಿದ ಡೊಂಕಿನ ಡಾಂಗ್ ಗೊತ್ತಿಲ್ಲ ನಂಗೆ, ನಮ್ಮ ಮಾಡೋರ ಸತ್ಯನೇ. ಅದು ಒಂಥರ ಇಡ್ಲಿ ವಡೆ ಇದ್ದಂಗೆ, ಇಡ್ಲಿ ವಡೆ ಚೆನ್ನಾಗಿರ್ತದೆ ಬಿರಿಯಾನಿ ಮುಂದೆ ಅಲ್ಲ, ಬಿರಿಯಾನಿ ಪಕ್ಕದಲ್ಲಿ ಇಟ್ಕೊಂಡು ಇಡ್ಲಿ ವಡೆ ತಿಂತಾರೆ ಗುರು. ನಮ್ಮ ಸುಮ್ನೆ ಸೈಡ್ಗೆ ಹೋಗಿದ್ರೆ ಚೆನ್ನಾಗಿರೋದು, ಆಳ್ ಮಾಡ್ಕೊಂಡೆ KGF ಹಿಂಗೆ ಟೇಕ್ ಕೊಟ್ಟು ಉಣ್ಕೊಳೋದೆ ಒಂದು, ಇದು ಉಣ್ಕೊಂಡೋಯ್ತು, ಇದು ಝೀರೋ ಅಲ್ಲ, ಅಟ್ಟರ್ ಫ್ಲಾಪ್ ಅದು. ನಮ್ದೆಲ್ಲ ಬ್ಲಾಕ್ ಪಾಸ್ಟ್ ಇಟ್ಟು ಜೈ ಹಿಂದ್. ನೆಕ್ಸ್ಟ್ ವಾರ ಕಾಟ್ಯಾರ ಬೇರೆ, ಹಬ್ಬನೇ ಡಿಸೆಂಬರ್ ನಮ್ಗೆ. ಥ್ಯಾಂಕ್ ಯು.